ಆಯ್ತು ಮೇಡಮ್, ಈಗ ಕನ್ನಡ ಕನ್ನಡದಲ್ಲಿ ನೀವೀಗ ಯುವರ್ ಆಂಬಿಷನ್ಸ್ ಏನಿದೆ? ಕನ್ನಡ ಟೀಚರ್ ಆಗಿ ಕನ್ನಡ ಪ್ರತಿಭಕರಾಗಿ ಕಲಿಬೇಕು. ನನ್ನಲ್ಲಿರುವಂತಹ ಕನ್ನಡ ಸಾಹಿತ್ಯದ ಡ್ರೀಮ್ಸ್ ಫಸ್ಟ್ಲಿ ಐ ವಾಂಟ್ ಟು ಬಿ ಆನ್ ಐಎಎಸ್ ಆಫೀಸರ್. ದಟ್ಸ್ ಸಮಥಿಂಗ್ ಐ ಆಲ್ವೇಸ್ ಕ್ರೇವ್ ಫಾರ್. ಸೊ ಬಿಫೋರ್ ದಟ್ ಐ ವಾಂಟ್ ಟು ಬಿ ಎ ಇಂಗ್ಲಿಷ್ ಪ್ರೊಫೆಸರ್. ಆರ್ ಯು ಪ್ರಿಪೇರಿಂಗ್ ಫಾರ್ ದ ನೋ ಅಲಾಂಗ್ ವಿತ್ ಮೈ ಮಾಸ್ಟರ್ಸ್ ಡಿಗ್ರಿ ಐ ಆಮ್ ಪ್ರಿಪೇರಿಂಗ್ ಫಾರ್ ರಿಲೀಸ್. ವಿಲೋಮ ಕ್ರಮದಲ್ಲಿ ಮೆರವಣಿಗೆಯ ನೇತೃತ್ವವನ್ನು ವಹಿಸಿದ್ದಾರೆ. ಲಾಕ್ಡೌನ್ ಟೈಮಲ್ಲಿ ಹೇಗೆ ಓದಬೇಕು ಅಂತ ನನಗೆ ಗೊತ್ತಿಲ್ಲ. ಬಟ್ ತುಂಬ ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಕಷ್ಟ ಹೇಗೆ ಅಂತಂದರೆ ಅದೇ ಟೈಮಿಗೆ ಅಪ್ಪಾಜಿಗೆ ಹುಷಾರಿರಲಿಲ್ಲ, ಹಾರ್ಟ್ ಅಟ್ಯಾಕ್ ಆಯಿತು. ಮನೆಯಲ್ಲಿ ಓದಲಿಕ್ಕೂ ಆಗಲಿಲ್ಲ ನನಗೆ, ಹೇಗೆ ಓದಬೇಕು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಬಿಕಾಸ್ ಮನೆಯಲ್ಲಿ ತುಂಬ ಅಂದರೆ ಕಷ್ಟಗಳ ನಡುವೆ ನಾನು ಎಕ್ಸಾಮನ್ನು ಬರೆದವಳು. ಅಷ್ಟು ಕಷ್ಟದ ನಡುವೆ ನನಗೆ ಈ ಎರಡು ಚಿನ್ನದ ಪದಕ ಸಿಕ್ಕಿದೆ ಅನ್ನೋದು ನನಗೆ ಈಗಲೂ ಅರ್ಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಒಬ್ಬ ಲೆಕ್ಚರ್ ಆಗಬೇಕು ಅನ್ನೋದು ಇದೆ. ಜೊತೆಗೆ ಕೆ ಎಸ್ ಓದ್ತಾ ಇದ್ದೀನಿ ನಾನು. ಕೆ ಎಸ್ ಏನಾದರೂ ಆಯ್ತು ಅಂದರೆ ಕೆ ಎಸ್ ಕ್ಷೇತ್ರದಲ್ಲಿ ಕೆ ಎಸ್ ಆಫೀಸರ್ ಆಗಿ ಮುಂದಿನ ದಿನಗಳಲ್ಲಿ ನಾನು ಕಾರ್ಯನಿರ್ವಹಿಸ್ತೀನಿ. ಪ್ರೀತಿ ಟಿ ಎಸ್ ಸರ್, ನಮ್ಮ ನಾವು ನಾಲ್ಕು ಜನ ಹೆಣ್ಮಕ್ಳಾಗಿದ್ದರಿಂದ ಎಲ್ಲರಿಗೂ ಶಿಕ್ಷಣ ಕೊಡೋಕ್ಕಾಗಲಿಲ್ಲ ಸರ್. ನಾನು ಕೊನೆಯೊಳಗೆ ಹುಟ್ಟಿದ್ರಿಂದ ನನಗೆ ಒಂದು ಅವಕಾಶ ಸಿಕ್ತು. ಸಿಕ್ಕಂಥ ಅವಕಾಶದಲ್ಲಿ ಎಲ್ಲಾದ್ರಲ್ಲೂ ನಾನು ಸರ್ಕಾರಿ ಪ್ರಥಮ ಸರ್ಕಾರಿ ಸ್ಕೂಲಲ್ಲೇ ಓದಿರೋದು, ಎಲ್ಲ ಗೌರ್ಮೆಂಟ್ ಕೋಟಾದಲ್ಲೇ ಗೌರ್ಮೆಂಟ್ ಸ್ಪೆಷಲ್ ತಗೊಂಡೇ ಓದಿರೋದು. ಅತಿ ಹೆಚ್ಚು ನಾನು ಯಾವುದೇ ಫೀಸ್ ಕಟ್ಟಿಲ್ಲ ಸರ್, ಶುಲ್ಕದಲ್ಲಿ ಬಂದಿರೋಂಥ ಸ್ಕಾಲರ್ಶಿಪ್ಪಲ್ಲೇ ನಾನು ಜಾಸ್ತಿ ಓದಿರೋದು. ಇನ್ನು ಕನ್ನಡ ವಿಷಯನೇ ನಾನು ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದರೆ ಸರ್, ನನ್ನ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರೂ ಕೂಡ ಇಂಗ್ಲೀಷ್ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಂಡಿದ್ರು. ಬಟ್ ನನ್ನ ಆಯ್ಕೆ, ನನ್ನ ಮನಸ್ಸಿಗೆ ತೃಪ್ತಿ ಸಿಗೋಂಥ ಭಾಷೆ ಕನ್ನಡ ಭಾಷೆ ಸರ್. ನಾನು ಕನ್ನಡ ಭಾಷೆಯನ್ನು ಆಯ್ಕೆ ಮಾಡ್ಕೊಂಡಾಗ ಅದೆಲ್ಲರಿಗೂ ಒಂದು ಸಂಸ್ಕಾರ ಕಲಿಸ್ಕೊಟ್ಟಿದೆ ಸರ್. ಅಂದರೆ ಕನ್ನಡ ಭಾಷೆ ಅನ್ನೋದು ಒಂದು ಶಾಸ್ತ್ರೀಯ ಭಾಷೆ ಅಂತಾರೆ, ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಭಾಷೆ ಅಂತಾರೆ. ಆದರೆ ನನ್ನ ವಾದ ಏನಪ್ಪ ಅಂದರೆ ಅದೊಂದು ಉದ್ಯೋಗ ನೀಡುವ ಭಾಷೆನೂ ಆಗಬೇಕು, ಅನ್ನ ನೀಡುವ ಭಾಷೆನೂ ಆಗಬೇಕು, ಕನ್ನಡದಲ್ಲಿ ಕನ್ನಡಿಗರಿಗೆ ಒಂದು ಸ್ಥಾನಮಾನ ಸಿಗಬೇಕು ಸರ್. ಒಂದು ನನ್ನ ಕೊನೆ ಮಾತು ಹೇಳೋದು, ಈ ಜಗತ್ತು ಯಾವ ಅದ್ಭುತದ ಮೇಲೆ ನಡೀತಿದೆ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಸರ್. ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗೂ ಸಾವಿದೆ, ಆದರೆ ಪ್ರಪಂಚಕ್ಕೆ ಸಾವಿಲ್ಲ. ಹಾಗೆ ನನ್ನ ಕನ್ನಡ ಭಾಷೆಗೂ ಸಾವಿಲ್ಲ. ಅದೊಂದು ಅಜರಾಮರ. ಎಲ್ಲಿ ತನಕ ಕನ್ನಡಿಗರು ಕನ್ನಡ ಸಾಹಿತ್ಯನ ಓದ್ತಾ ಇರ್ತಾರೋ ಅಲ್ಲಿ ತನಕ ಅದು ಸತ್ಯವಾಗೇ ಇರುತ್ತೆ ಅನ್ನೋದೇ ಸರ್. ನಾನೊಬ್ಬ ನಂದು ಬಿ ಎಡ್ ಆಗಿದೆ, ಟಿ ಟಿನೂ ಆಗಿದೆ, ಸೀಟ್ ಕೂಡ ಒಂದಿಷ್ಟು ತನಕ ಹೋಗಿತ್ತು. ಈಗ ನಾನು ಸಿ ಟಿ ಪ್ರಿಪೇರ್ ಮಾಡ್ತಿರೋದು. ಆದರೆ ನಾನು ಹೈಸ್ಕೂಲಲ್ಲಿ ಕನ್ನಡ ಟೀಚರ್ ಆದರೂ ಆಗ್ತೀನಿ, ಆಗಲಿಲ್ಲ ಸಾಧ್ಯ ಅಂದರೆ ನಾನು ಕನ್ನಡ ಪ್ರಾಧ್ಯಾಪಕ ಆದರೂ ನಾನು ಹಾಗೆ ಹಾಕ್ತೀನಿ ಸರ್. ಅದೇ ನನ್ನ ಗುರಿ. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ ಸರ್.